ರಾಣಿ ಚೆನ್ನಮ್ಮಜಿ ಮೂರ್ತಿ ವಿವಾದ, ಲಘು ಲಾಠಿ ಪ್ರಹಾರ. ದಾಮನಿಯಲ್ಲಿ ಪೊಲೀಸರಿಂದ ರಾಣಿ ಚೆನ್ನಮ್ಮ ಮೂರ್ತಿ ತೆರವು ವಿಚಾರವಾಗಿ ವಿದ್ಯಾರ್ಥಿ ಹಾಗೂ ಪೊಲೀಸರ ನಡುವೆ ದಾಮನಿ ಗ್ರಾಮದಲ್ಲಿ ಮಾತಿನ ಚಕಮಕಿ ನಡೆದಿದೆ. ಕುರಬಟ್ಟಿ ಗ್ರಾಮದ ವಿದ್ಯಾರ್ಥಿಗಳು ಹಾಗೂ ರಾಣಿ ಚೆನ್ನಮ್ಮ ಅಭಿಮಾನಿಗಳು ಸೇರಿ ಚೆನ್ನಮ್ಮ ಮೂರ್ತಿಯನ್ನು ಅನಾವರಣಗೊಳಿಸಿದ್ರು. ಈ ಹಿನ್ನೆಲೆ ವಡಗಾವಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಮೂರ್ತಿಯನ್ನು ತೆರವುಗೊಳಿಸಲು ಮುಂದಾದಾಗ ಗ್ರಾಮಸ್ಥರು, ಚೆನ್ನಮ್ಮ ಅಭಿಮಾನಿಗಳು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಅಲ್ಲಿ ಸೇರಿದ್ದ ಜನರನ್ನು ಚದುರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿ ಚೆನ್ನಮ್ಮ ಮೂರ್ತಿ ಹಾಗೂ ಅಲ್ಲಿ ಸೇರಿದ್ದ ಯುವಕರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಬ್ಬರನ್ನ ಚಕ್ಕೊಂಡ ಪೊಲೀಸ್ ಗಾಡಿನ ಹಾಕೊಂಡು ಹೋಗ್ಲಿಕ್ಕೆ ಅಷ್ಟಾಗ ನಾನು ಅವ್ರಿಗೆ ಬಿಡಿಸ್ಕೊಳ್ಲಿಕ್ಕಂತ ಟ್ರೈ ಮಾಡಿದೆ. ಅವ್ರೇನು ಬಿಡಲಿಲ್ಲ ರೀ. ಅಷ್ಟ ನಮ್ಮ ಪಪ್ಪ ಅಲ್ಲಿ ಕಟ್ಟಿ ಮೇಲೆ ಒಬ್ರು ಕಟ್ಟಿ ಮೇಲೆ ಕೂತಿರಿ. ಅವ್ರನ್ನ ಪೊಲೀಸರಿಗೆ ಅವ್ರನ್ನ ಹೊಡೆದು ಮಾಡಿ ಕರ್ಕೊಂಡು ಅವ್ರನ್ನೂ ಒಯ್ಯಾತಿದ್ರಿ. ಅವ್ರು ಏನೂ ಮಾಡೋಕ್ಕಿಲ್ಲ, ಅದು ಅವ್ರನ್ನ ಒಯ್ಯಾತಿರಿ. ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡೆ, ನಮ್ಮ ಪಪ್ಪ ಪ್ಯಾರಲೈಸ್ ಪೇಷೆಂಟ್ ಇದ್ದಾರೆ, ಅವ್ರಿಗೆ ಒಯ್ಯಬೇಡ್ರಿ, ಅವ್ರಿಗೆ ಏನಾದರೂ ಆದರೂ ಹೆಚ್ಚು ಕಮ್ಮಿ ಆದರೆ ನಮ್ಮಲ್ಲಿ ಯಾರು ಹೊಣೆ ಅಂತೇಳಿ ನಾ ಅವ್ರಿಗೆ ಕೇಳ್ಕೊಳ್ಬೇಕು. ಅಷ್ಟಾದರೂ ಅವ್ರು ನನ್ನ ಬೂಟ್ ಗಾಲೆ ಒದ್ದು ಹೊಡೆದು ಬಡ್ದು ಮಾಡಿ ನನ್ನ ಡ್ರೆಸ್ ಎಲ್ಲ ಹರಿದೋಗೋದು. ಈ ನಮ್ಮನಿಗೆ ಗಾಯ ಮಾಡ್ಕೊಂಡು ಹೋಗ್ಯಾರ ಈ ನಮ್ಮನಿ ಪೊಲೀಸ್ರ, ಈ ನಮ್ಮನಿ ನನ್ನ ಮೇಲೆ ಹಲ್ಲೆ ಮಾಡಿ ಹೋಗ್ಯಾರ.